ಈ ದರ್ಶನ್ ಮತ್ತು ದರ್ಶನ್ ಫುಲ್ ಅವರ ಸ್ನೇಹಿತ ಬಳಗ ಇದಿಷ್ಟು ಒಂದು ಕಡೆ. ಆದರೆ ಇನ್ನು ಆ ಕಡೆ ರೇಣುಕಾ ಸ್ವಾಮಿಯವರ ಕುಟುಂಬ, ಅವರ ಒಂದು ಜಾತಕದ ಪ್ರಕಾರ, ತಂದೆ ತಾಯಿಯ ಜಾತಕದ ಪ್ರಕಾರ ಮಗನ ವಿಯೋಗ ಅಂತ ಇತ್ತು ಅನ್ಸತ್ತೆ. ಅದರ್ವೈಸ್ ಈ ಥರ ವಿಯೋಗ ಆಗ್ತಾ ಇರಲಿಲ್ಲ. ಇದು ಒಂದು. ಎರಡನೇದು ಅವರ ಧರ್ಮಪತ್ನಿ, ರೇಣುಕಾ ಸ್ವಾಮಿಯ ಧರ್ಮಪತ್ನಿ ಅವರ ಮಾಂಗಲ್ಯ ಭಾಗ್ಯಸ್ಥಾನ ಅಧೂರ ಅಂತೀವಿ, ಅಂದರೆ ವಿಧವಾ ಸ್ವರೂಪ ಇತ್ತು ಅನ್ಸತ್ತೆ. ಹಾಗಾಗಿ ಇಲ್ಲಿ ಇದನ್ನು ಕಳ್ಕೊಂಡ್ರು. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ಜನ್ಮವೇ ತಾಳದ ಮಗು ಅಂತ ಹೇಳ್ತೀವಿ. ಪ್ರೀವಿಯಸ್ ಬರ್ತಲ್ಲಿ ಅದು ಯಾವುದೋ ಒಂದು ದೋಷವನ್ನು ಮಾಡಿದಾಗ ತಂದೆಯ ಮುಖದರ್ಶನವಿರಬಾರದು ಅನ್ನುವಂತಹ ಮಾತಿನಲ್ಲಿ ಆ ಪಿಂಡ ಅಂತೀವಿ, ಭ್ರೂಣ ಅಂತೀವಿ, ಅದು ಅಲ್ಲಿ ಇನ್ಸ್ಟಾಲ್ ಆದಾಗ ತಂದೆಯನ್ನು ಕಳೆದುಕೊಳ್ಳುವಂತಹ ಇದು ನಡೆಯುತ್ತೆ. ಇದೆಲ್ಲವೂ ಕೂಡ ನಮ್ಮ ಹೋದ ಜನ್ಮಗಳ ಕರ್ಮದ ಫಲಿತಾಂಶವೇ. ಹಾಗಾಗಿ ಇಲ್ಲಿ ಒಬ್ರಿಗೊಬ್ರು ನಿಂದಿಸ್ಕೊಂಡು ಅದೇ ಅದೇ ಮಾತುಗಳನ್ನು ಆಡ್ಕೊಂಡು ಅದೇ ವೈಬ್ಸನ್ನ ಮತ್ತು ಹರಡ್ಕೊಂಡು ಹೋಗೋ ಬದಲಿಗೆ ನಡೆದೋಗಿದೆ, ಅವ್ರು ಹಾಗೆ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ, ಇದು ಹಿಂಗಾಗಬಾರ್ದಾಗಿತ್ತು ಆಗಿದೆ. ಈ ಕಡೆ ನೋಡಿದಾಗ ಯಾರು ದರ್ಶನ್ ಕಡೆಯಿಂದ ನೋಡಿದಾಗ ಒಂದು ರೀತಿಯ ಒಪಿನಿಯನ್ ಸಿಗುತ್ತೆ, ರೇಣುಕಾ ಸ್ವಾಮಿ ಕಡೆಯಿಂದ ನೋಡಿದಾಗ ಒಂದು ರೀತಿ ಒಪಿನಿಯನ್ ಸಿಗುತ್ತೆ. ಇಲ್ಲಿ ದರ್ಶನ್ ಕಡೆಗೆ ನೋಡಿದಾಗ ಆ ಒಂದು ಮೂರನೆಯ ಹೆಣ್ಣಿನ ಬಗ್ಗೆ ಪ್ರಸ್ತಾಪ ಆಗುತ್ತೆ, ಅವರಿಂದ ಇದಾಯಿತು ಅಂತ. ಆ ಕಡೆಯಿಂದ ನೋಡಿದಾಗ ಆವತ್ತಿ ಮೆಸೇಜ್ ಮಾಡಿದ್ದಕ್ಕೆ ಈ ಹೆಣ್ಣು ಇವ್ರಿಗೆ ಹೇಳಿದ್ಲು ಅಂತಾಗತ್ತೆ. ಸೊ ಇಲ್ಲಿ ಅವ್ರ ಗೂಬೆ ಇವ್ರ ತಲೆ ಮೇಲೆ, ಇವ್ರ ಗೂಬೆ ಅವ್ರ ತಲೆ ಮೇಲೆ ಕೂರಿಸುವ ಬದಲಿಗೆ ಅವರವರ ಜಾಗದಲ್ಲಿ ಸತ್ಯಾಂಶವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಸ್ವೀಕರಿಸ್ಕೊಂಡು ಮುಂದೇನು ಮಾಡಬೇಕು, ಮುಂದೆ ಹೇಗಿರಬೇಕು ಅನ್ನೋ ಚಿಂತನೆಯನ್ನು ಮಾಡಬೇಕು. ಇದು ಒಂದು. ಈ ದರ್ಶನ್ ಮತ್ತು ದರ್ಶನ್ ಫುಲ್ ಅವರ ಸ್ನೇಹಿತ ಬಳಗ ಇದಿಷ್ಟು ಒಂದು ಕಡೆ. ಆದರೆ ಇನ್ನು ಆ ಕಡೆ ರೇಣುಕಾ ಸ್ವಾಮಿಯವರ ಕುಟುಂಬ, ಅವರ ಒಂದು ಜಾತಕದ ಪ್ರಕಾರ, ತಂದೆ ತಾಯಿಯ ಜಾತಕದ ಪ್ರಕಾರ ಮಗನ ವಿಯೋಗ ಅಂತ ಇತ್ತು ಅನ್ಸತ್ತೆ. ಅದರ್ವೈಸ್ ಈ ಥರ ವಿಯೋಗ ಆಗ್ತಾ ಇರಲಿಲ್ಲ. ಇದು ಒಂದು. ಎರಡನೇದು ಅವರ ಧರ್ಮಪತ್ನಿ, ರೇಣುಕಾ ಸ್ವಾಮಿಯ ಧರ್ಮಪತ್ನಿ ಅವರ ಮಾಂಗಲ್ಯ ಭಾಗ್ಯಸ್ಥಾನ ಅಧೂರ ಅಂತೀವಿ, ಅಂದರೆ ವಿಧವಾ ಸ್ವರೂಪ ಇತ್ತು ಅನ್ಸತ್ತೆ. ಹಾಗಾಗಿ ಇಲ್ಲಿ ಇದನ್ನು ಕಳ್ಕೊಂಡ್ರು. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ಜನ್ಮವೇ ತಾಳದ ಮಗು ಅಂತ ಹೇಳ್ತೀವಿ. ಪ್ರೀವಿಯಸ್ ಬರ್ತಲ್ಲಿ ಅದು ಯಾವುದೋ ಒಂದು ದೋಷವನ್ನು ಮಾಡಿದಾಗ ತಂದೆಯ ಮುಖದರ್ಶನವಿರಬಾರದು ಅನ್ನುವಂತಹ ಮಾತಿನಲ್ಲಿ ಆ ಪಿಂಡ ಅಂತೀವಿ, ಭ್ರೂಣ ಅಂತೀವಿ, ಅದು ಅಲ್ಲಿ ಇನ್ಸ್ಟಾಲ್ ಆದಾಗ ತಂದೆಯನ್ನು ಕಳೆದುಕೊಳ್ಳುವಂತಹ ಇದು ನಡೆಯುತ್ತೆ. ಇದೆಲ್ಲವೂ ಕೂಡ ನಮ್ಮ ಹೋದ ಜನ್ಮಗಳ ಕರ್ಮದ ಫಲಿತಾಂಶವೇ. ಹಾಗಾಗಿ ಇಲ್ಲಿ ಒಬ್ರಿಗೊಬ್ರು ನಿಂದಿಸ್ಕೊಂಡು ಅದೇ ಅದೇ ಮಾತುಗಳನ್ನು ಆಡ್ಕೊಂಡು ಅದೇ ವೈಬ್ಸನ್ನು ಮತ್ತು ಹರಡ್ಕೊಂಡು ಹೋಗೋ ಬದಲಿಗೆ ನಡೆದೋಗಿದೆ, ಅವ್ರು ಹಾಗೆ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ, ಇದು ಹಿಂಗಾಗಬಾರ್ದಾಗಿತ್ತು ಆಗಿದೆ. ಈ ಕಡೆ ನೋಡಿದಾಗ ಯಾರು ದರ್ಶನ್ ಕಡೆಯಿಂದ ನೋಡಿದಾಗ ಒಂದು ರೀತಿಯ ಒಪಿನಿಯನ್ ಸಿಗುತ್ತೆ, ರೇಣುಕಾ ಸ್ವಾಮಿ ಕಡೆಯಿಂದ ನೋಡಿದಾಗ ಒಂದು ರೀತಿ ಒಪಿನಿಯನ್ ಸಿಗುತ್ತೆ. ಇಲ್ಲಿ ದರ್ಶನ್ ಕಡೆಗೆ ನೋಡಿದಾಗ ಆ ಒಂದು ಮೂರನೆಯ ಹೆಣ್ಣಿನ ಬಗ್ಗೆ ಪ್ರಸ್ತಾಪ ಆಗುತ್ತೆ, ಅವರಿಂದ ಇದಾಯಿತು ಅಂತ. ಆ ಕಡೆಯಿಂದ ನೋಡಿದಾಗ ಆವತ್ತಿ ಮೆಸೇಜ್ ಮಾಡಿದ್ದಕ್ಕೆ ಈ ಹೆಣ್ಣು ಇವ್ರಿಗೆ ಹೇಳಿದ್ಲು ಅಂತಾಗತ್ತೆ. ಸೊ ಇಲ್ಲಿ ಅವ್ರ ಗೂಬೆ ಇವ್ರ ತಲೆ ಮೇಲೆ, ಇವ್ರ ಗೂಬೆ ಅವ್ರ ತಲೆ ಮೇಲೆ ಕೂರಿಸುವ ಬದಲಿಗೆ ಅವರವರ ಜಾಗದಲ್ಲಿ ಸತ್ಯಾಂಶವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಸ್ವೀಕರಿಸ್ಕೊಂಡು ಮುಂದೇನು ಮಾಡಬೇಕು, ಮುಂದೆ ಹೇಗಿರಬೇಕು ಅನ್ನೋ ಚಿಂತನೆಯನ್ನು ಮಾಡಬೇಕು. ಇದು ಒಂದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.